कुमार स्वामी अवरु देवेगौड़ इवत् नन संपर्क 2009 पुट्टण्ण नम्म जे डी एस पक्षद श्रीनाथ रेड्डी अंत नम्म आनेकल अध्यक्ष मन खुदे कुमार स्वामी कल नवते कर्सबिट निन्नंत युवक बेको निन्नंत केस इडी राज्य केस गु नानेन बेंगळूरु दक्षिण विधानसभा केस अल नानु इडी कर्नाटक उत्तर कर्नाटक 2000-3000 स्कूल कट्सकोट्टिदीनि 20-30 दासवगळन्नु कट्सकोट्टिदीनि तमिळ्नाडु आंध्रदल्लि उत्तर कर्नाटक जास्ति मन कारवार जिल्लेयल्लि ಒಂದು 2-3000 ಸ್ಕೂಲ್ಗಳ ಕಟ್ಟಿಸಿದ್ರೆ ಸ್ವಾಮೀಜಿಗಳ ಎಲ್ಲ ಸ್ವಾಮೀಜಿಗಳೊಂದಿಗೆ ಸಂಪರ್ಕ ಇದೆ. ಅದು ದೇವೇಗೌಡರಿಗೆ ಗೊತ್ತಿತ್ತು, ಕುಮಾರ ಸ್ವಾಮಿಗೆ ಗೊತ್ತಿತ್ತು. ರಾಜಗೋಪಾಲ್ ರೆಡ್ಡಿಗೆ ಶಕ್ತಿ ಇದೆ, ಅವರನ್ನ ಇಂತ ಯುವಕ ಬೇಕು ಕುಮಾರ ಸ್ವಾಮಿ ಅವರಿಗೆ ಹೇಳಿದ್ದು ದೇವೇಗೌಡರು. ನನಗೆ ಕರೆದು ಅಣ್ಣ ಯಾವತ್ತಾದರೂ ಈ ಪಕ್ಷವನ್ನ ಚೇಂಜ್ ಮಾಡಿದ್ರೆ ನಿಮ್ಮ ಪಕ್ಷಕ್ಕೆ ಬರ್ತೀನಿ ಅಂತ ಹೇಳಿ ಅವತ್ತು ಹೇಳಿಬಿಟ್ಟು ಬಂದೆ. ಮತ್ತೊಮ್ಮೆ 2013 ಸದಾಶಿವನಗರ ಪೊಲೀಸ್ ಸ್ಟೇಷನ್ ರೋಡ್ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಇದ್ದರು, ತಿರುಗಾ 4-5 ಜನ ಕರೆಸ್ಕೊಂಡು ಹೋದೆ ನಾನು ಅವತ್ತು ಕೂಡ. ಯಾಕೆಂದ್ರೆ ಅದಕ್ಕಿಂತ ಮುಂಚೆ 2 ಸಲ ಮುಂಚೆ ಯಡಿಯೂರಪ್ಪ ಅವರು ಕರೆದಿದ್ರು. ಯಡಿಯೂರಪ್ಪರು ಬಿಎಸ್ ಪಾಟೀಲು ಒಂದು 10 ಜನ ಸ್ವಾಮೀಜಿಗಳು ನಮ್ಮ ರಾಜಾಪುರದ ಮಠದ ಎಲ್ಲರೂ ಕರೆದಿದ್ದಾಗ ಬನ್ರಿ ಯಡಿಯೂರಪ್ಪ ಹತ್ರ ಹೋಗಿದ್ರು. ಯಡಿಯೂರಪ್ಪ ಹತ್ರ ಹೋದಾಗ ನಾನು ಯಾವುದೇ ಕಾರಣಕ್ಕೆ ಇದು ಒಂದು ಜಾತಿಗೆ ಸೀಮಿತವಾದ ಪಕ್ಷ, ನಾನು ಈ ಪಕ್ಷಕ್ಕೆ ಬರೋದಿಲ್ಲ ಅಂತ ಡೈರೆಕ್ಟ್ ನಾನು ಹೋದಾಗ ನಮ್ಮ ಕೃಷ್ಣರಾಜಪುರದ ನಮ್ಮ ರಿಲೇಷನ್ ಸಂದೀಪ್ ನಂದೀಶ್ ರೆಡ್ಡಿ ಇದ್ದರು, ಶೋಭಾ ಕರಂಜಲ್ ಇದ್ದರು, ಯಡಿಯೂರಪ್ಪ ಇದ್ದರು, 5-6 ಜನ ನಮ್ಮ ಸಿ ಸೋಮಶೇಖರ್ ಐ ಎಸ್ ಆಫೀಸರ್ ಆಗಿದ್ದು ರಿಟೈರ್ಡ್ ಆಗಿ ಎಲ್ಲರೂ ಎಲ್ಲ ಹೇಳ್ಬಿಟ್ಟ ಅಂತ ಹೇಳಿದ್ರು. ರಾಜಗೋಪಾಲ್ ಯಡಿಯೂರಪ್ಪನ ಜೊತೆ ಸೇರ್ಕೊ ನಿನಗೆ ಬೇಕಾದ್ರೆ. ನಾನಿಲ್ಲ ಸರ್, ನಿಮ್ಮ ಮೇಲೆ ಯಡಿಯೂರಪ್ಪರ ವೈಯಕ್ತಿಕವಾಗಿ ನಿಮ್ಮ ಮೇಲೆ ಅಭಿಮಾನ ಇದೆ, ನೀವು ಒಳ್ಳೆ ರೈತರ ಪರವಾಗಿದ್ದೀರಾ, ರೈತರ ಹೋರಾಟ ಮಾಡ್ತೀರಾ, ನಿಮ್ಮ ಮೇಲೆ ಅಭಿಮಾನ ಇದೆ, ನಾನು ಬಿಜೆಪಿ ಪಕ್ಷಕ್ಕೆ ಸೇರೋದಿಲ್ಲ ಅಂತ ಹೇಳಿಬಿಟ್ಟು ಬಂದೆ. ಅದೇ ಗೊತ್ತಿದ್ದು 2 ದಿವಸ ಹತ್ರ ಫೋನ್ ಮಾಡಿದ ಕುಮಾರಸ್ವಾಮಿ ಅಣ್ಣ ತಿರುಗಾ ನಾನು ಕಲ್ ಬಿಲ್ಡಿಂಗಲ್ಲಿ ಅದೇ ಸದಾಶಿವ ಕಲ್ ಬಿಲ್ಡಿಂಗ್ ಹೋಗ್ಲಿಕ್ಕೆ ಅವತ್ತು ಹೇಳಿ ಬಂದೆ ನಾನು ಪಕ್ಷ ಚೇಂಜ್ ಮಾಡಿದ್ರೆ ನಿಮ್ಮ ಪಕ್ಷಕ್ಕೆ ಬರ್ತೀನಣ್ಣ ಅಂತ ಹೇಳಿಬಿಟ್ಟೇ ಬಂದಿದ್ದೆ. ಅವರು ಇಲ್ಲಿ ನಮ್ಮ ಒಂದು ನನಗೆ ಈ ನಮ್ಮ ಪಟ್ಟಿ ಬಿಡುಗಡೆ ಮಾಡಿ ಒಂದು 20 ಮಿನಿಟ್ಸ್ ಆಗಿಲ್ಲ, ಹಂಗೆ ಕುಮಾರ ಅಣ್ಣವರು ಡೈರೆಕ್ಟಾಗಿ ನೋ ಪಿಎ ನೋ ಇದು ಡೈರೆಕ್ಟ್ ಕುಮಾರ ಸ್ವಾಮಿ ಅವರ ಫೋನ್ನಿಂದನೇ ಫೋನ್ ಮಾಡಿದ್ರು. ನನ್ನ ಫೋನ್ ಬಂತು, ಮಿಸ್ ಕಾಲು, ನಾನು ಯಾವುದೋ ಪೀಡ್ ಆಗಿರಲಿಲ್ಲ ಎತ್ತಿರಲ್ಲ. ನಮ್ಮ ಧರ್ಮಪತ್ನಿಗೆ ಫೋನ್ ಬಂತು, ನನ್ನ ಕುಮಾರ ಅಣ್ಣ ಏ ಯಾವ ಕುಮಾರ ಅಂತ, ಯಾರೋ ನಮ್ಮ ಉತ್ತರಳ್ಳಿ ಕುಮಾರ ಅಣ್ಣ ಯಾರು 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 ಕುಮಾರ ಬೇಡ ಯಾವ ಕುಮಾರ ಇಲ್ಲ ಅಂತೇಳಿ. ಆಮೇಲೆ ಇಲ್ಲಮ್ಮ ನಾನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಜೆ ಡಿ ಎ ಪಕ್ಷದ ಇವರಂದಾಗ ಅಣ್ಣ ಅಣ್ಣ ಅಂತ ಹೇಳಿಬಿಟ್ಟು ನನ್ನ ತಂದುಕೊಟ್ರು. ಅವರು ಗೋಪಿ ಅಂತಾರೆ, ಗೋಪಿ ಬಾ ನಮ್ಮ ಪಕ್ಷಕ್ಕೆ, ಅಣ್ಣ ನನಗೆ 3 ದಿವಸ ಕಾಲಾವಕಾಶ ಕೊಡಿ, ನಮ್ಮ ಕಾರ್ಯಕರ್ತನೆಲ್ಲ ಕರೆದ್ಬಿಟ್ಟು ಕೇಳಿಬಿಟ್ಟು ಅವ್ರು ತೀರ್ಮಾನ ಹೇಳ್ತೀವಿ ಅಂತ ಹೇಳಿದ್ರು. ಅವರು 3 ದಿವಸಲ್ಲಿ ಇಲ್ಲ ಅಂದರೆ ಒಂದು 50 ಫೋನ್ ಬಂದಿರಬೇಕು. ಬಂದು ಬಾ ಬಂದ್ಬಿಡ್ತು ಶನಿವಾರ ಸೋಮವಾರ. ನಾವು ಅವತ್ತು ರಾತ್ರಿ ನಾನು ಬೇಜಾರಾಗಿ ತೃಪ್ತಿಗೆ ಹೋಗ್ಬಿಟ್ಟೆ. ತೃಪ್ತಿಯಲ್ಲಿ ನಮ್ಮ ಗೋವಿಂದಣ್ಣ ಅವರೆಲ್ಲ ಸೇರಿ ನನ್ನ ಜೊತೆಲಿದ್ದವ್ರು ಪ್ರಚಾರ ಮಾಡಿದ್ರು. ಅವರೊಡೆ ಹೊಡೆಯಕ್ಕೆ ಹೋಗ್ಬಿಟ್ಟೆ ನಾನು, ನನ್ನ ಪಕ್ಷದ ಬೇರೆ ಪಕ್ಷದ ಹೇಳಬೇಡ ಅಂತ.